ಚಿತ್ರದುರ್ಗ ಜಿಲ್ಲೆ. ಇಲ್ಲಿನ ಆಚರಣೆಗಳು ವಿಶಿಷ್ಟವಾಗಿರ್ತವೆ ಹಾಗೂ ವಿಭಿನ್ನವಾಗಿರ್ತವೆ. ನಾಡಿನ ಮಧ್ಯ ಕರ್ನಾಟಕದ ಅತಿ ಹೆಚ್ಚು ಪ್ರಚಲಿತದಲ್ಲಿರುವ ಹಾಗೂ ಒಂದು ಫೇಮಸ್ ಪುಣ್ಯಕ್ಷೇತ್ರ ಅಂದರೆ ಇದು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಗಳ ಪುಣ್ಯಕ್ಷೇತ್ರ ಆಗಿರ್ತೈತೆ. ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಇದು ಬುಡಕಟ್ಟು ಹಾಗೂ ವಿಶಿಷ್ಟ ಸಂಸ್ಕೃತಿಗಳ ಸಮನ್ವಯದ ಸಂಕೇತವಾಗಿರುತ್ತದೆ. ಅವಧೂತ ಪರಂಪರೆಗೆ ಸೇರಿದಂತಹ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಗಳ ದೇವಸ್ಥಾನ ಪವಾಡಗಳಿಂದ ಹೆಸರುವಾಸಿಯಾಗಿರ್ತೈತೆ. ಇದು ಮೂಲ ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಎರಡೂ ರಾಜ್ಯಗಳ ಜನರಿಗೆ ಭಕ್ತಿಯ ಭಾವೈಕ್ಯದ ಕೇಂದ್ರವಾಗಿರ್ತೈತೆ. 12ನೇ ಶತಮಾನದ ನಂತರ ಕಾಯಕ ತತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಗುರು ತಿಪ್ಪೇರುದ್ರ ಸ್ವಾಮಿಗಳು ಏನು ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಏನು ಒಂದು ತತ್ವ ಸಿದ್ಧಾಂತವಿದೆ. ಹಲವಾರು ಪವಾಡಗಳ ಮೂಲಕ ಏನು ತಿಪ್ಪೇರುದ್ರ ಸ್ವಾಮಿಗಳು ನಮಗೆಲ್ಲರಿಗೂ ಆಶೀರ್ವಾದಗೈದಿದ್ದಾರೆ. ತಿಪ್ಪೇರುದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮ ಎರಡೂ ರಾಜ್ಯಗಳ ಹಲವು ಲಕ್ಷಾಂತರ ಭಕ್ತರು ಏನು ನಾಳೆ ಜಾತ್ರೆ ಸಂಕೇತವಾಗಿ ಸೇರ್ತಾ ಇದ್ದಾರೆ ಅವರೆಲ್ಲರ ಮೇಲೂ ತಿಪ್ಪೇರುದ್ರ ಸ್ವಾಮಿಗಳ ಆಶೀರ್ವಾದ ಇರಲಿ. ಹಾಗೆಯೇ ಏನು ನಾನು 2023ರಲ್ಲಿ ನಡೆಯುವ ಮುಂದಿನ 2 ತಿಂಗಳಲ್ಲಿ ನಡೆಯುವ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ BJPಯಿಂದ ಪ್ರಬಲ ಆಕಾಂಕ್ಷಿಯಾಗಿರ್ತೇನೆ. ತಿಪ್ಪೇರುದ್ರ ಸ್ವಾಮಿಗಳ ಆಶೀರ್ವಾದದಿಂದ ನನಗೇನಾದರೂ ಆಶೀರ್ವಾದ ಆದಂಥ ಸಂದರ್ಭದಲ್ಲಿ ಈ ಚಳ್ಳಕೆರೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ. ಹಾಗೆಯೇ ನಾವೇನು ನಾಳೆ ಚಳ್ಳಕೆರೆ ನಗರದಿಂದ ತಿಪ್ಪೇರುದ್ರ ಸ್ವಾಮಿಯ ವಾಸಸ್ಥಳವಾದಂತಹ ನಾಯಕನಟ್ಟಿಗೆ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಯ ಮುಖಾಂತರ ನಾವು ತಿಪ್ಪೇರುದ್ರ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಏನು 2018ರಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಜಯಭೇರಿ ಬಾರಿಸಿತ್ತು, ಈ ಎಲೆಕ್ಷನ್ನಲ್ಲಿ ಚಳ್ಳಕೆರೆಯಿಂದ ಸೇರಿದಂತೆ 6 ವಿಧಾನಸಭಾ ಕ್ಷೇತ್ರಗಳ ಮೇಲೆ BJP ಅಭ್ಯರ್ಥಿಗಳಿಗೆ ತಿಪ್ಪೇರುದ್ರ ಸ್ವಾಮಿಗಳು ಆಶೀರ್ವಾದ ಮಾಡ್ತಾರೆ ಅಂತ ನಮ್ಗೆ ಖಂಡಿತವಾಗಿ ನಂಬಿಕೆ ಇದೆ. ಹಾಗೆಯೇ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಏನು ಈಗ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ. ನನಗೆ ತಿಪ್ಪೇರುದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ 2023ರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆಯ ಟಿಕೆಟ್ ನೀಡಿದಂಥ ಸಂದರ್ಭದಲ್ಲಿ ನನ್ನ ಸಂಪೂರ್ಣವಾಗಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ, ಇದನ್ನು ಮುಂದುವರಿಸಿಕೊಂಡು ಚಳ್ಳಕೆರೆಯಿಂದಲೇ ಕಮಲ ಅರಳೋಸಂತ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.